ನಮಸ್ಕಾರ ಸ್ನೇಹಿತರೆ ಕೆ ಪಿ ಸಿಗೆ ಸಂಬಂಧಿಸಿದಂಥ ಮಹತ್ವಪೂರ್ಣ ಪ್ರಚಲಿತ ವಿದ್ಯಮಾನಗಳ ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನ ನೋಡಲಿದ್ದಾವೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಆ್ಯಪ್ನ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ ಭಾರತದ ಅತಿದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆ ಅಕಾಡೆಮಿ ಆ್ಯಪ್ ಇಲ್ಲಿ ನೀವು ಮೂವತ್ತು ಟಾಪ್ ಶಿಕ್ಷಣ ತಜ್ಞರಿಂದ ಶಿಕ್ಷಣವನ್ನು ಪಡಿಬೋದಾಗದ ಕೆ ಎಸ್ ಪಿ ಎಸ್ ಐ ಎಫ್ ಡಿ ಎ ಎಸ್ ಡಿ ಎ ಪಿ ಡಿ ಒ ಪಿ ಸಿ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿಯನ್ನು ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನದೊಂದಿಗೆ ಫೀಲ್ ಲೈಕ್ ಯು ಆರ್ ರೈಟ್ ಇನ್ ದ ಕ್ಲಾಸ್ ರೂಮ್ ಎನ್ನುವ ವಿಶೇಷ ನೀವು ತರಗತಿಯಲ್ಲಿ ಒಂದು ಕಲಿತಾ ಅಂತಕ್ಕಂಥ ಭಾವನೆ ಉಂಟಾಗುತ್ತೆ ಕಾನ್ಸೆಪ್ಟ್ ಬೇಸ್ಡ್ ಕ್ವಿಜಸ್ ಇರುತ್ತೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ನಿಮ್ಮ ಪ್ರಶ್ನೆಗಳನ್ನು ನೀವು ನೇರವಾಗಿ ಎಜುಕೇಟರ್ಸ್ ಜೊತೆಗೆ ಸಂಪರ್ಕಿಸಿ ಪರಿಹರಿಸ್ಕೊಳ್ಬೋದಾಗಿದೆ ಡಿಟೇಲ್ಡ್ ಟೆಸ್ಟ್ ಸಿರೀಸ್ ಇರುತ್ತೆ ವಿವರಣಾತ್ಮಕವಾದಂಥ ಕಿರುಪರೀಕ್ಷೆಗಳಿರುತ್ತೆ ಅನುಕು ಪರೀಕ್ಷೆಗಳು ಫ್ಲೆಕ್ಸಿಬಲ್ ಇರುತ್ತೆ ನೀವು ಯಾವಾಗ ಬೇಕಾದರೂ ಈ ಒಂದು ಟೈಮಲ್ಲಿ ಕ್ವಿಜಸನ್ನು ಅಥವಾ ವಿಡಿಯೋಸನ್ನು ನೋಡ್ಕೋಬೋದಾಗಿದೆ ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಆ್ಯಂಡ್ ಕ್ಲಾಸಸ್ ಇರುತ್ತೆ ಅನಿಯಮಿತವಾದಂಥ ಪ್ರಾಕ್ಟೀಸ್ ಆ್ಯಂಡ್ ತರಗತಿಗಳು ಕೊಡಲಾಗುತ್ತೆ ಲರ್ನ್ ಎನಿವೇರ್ ಟೈಮ್ ಎಂಡ್ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಕಲಿಬೋದಾಗಿದೆ ಅಂತಕ್ಕಂಥದ್ದು ಚಾರ್ಟ್ ಉಚಿತದ ಎಜುಕೇಟರ್ಸ್ ನಂತರದಲ್ಲಿ ಆಕ್ಸಸ್ ಆಫ್ ಎಜುಕೇಟರ್ ನೋಟ್ಸ್ ಎಜುಕೇಟರ್ ಕೊಡ್ತಕ್ಕಂಥ ನೋಟ್ಸ್ಗಳನ್ನ ಕೂಡ ಪಡ್ಕೋಬೋದಾಗಿದೆ ಭಾರತದ ಅತಿ ದೊಡ್ಡ ಕಲಿಕಾ ವೇದಿಕೆ ಇಲ್ಲಿ ಯಾರೆಲ್ಲ ಒಂದು ನಿಮಗೆ ಕೋಚ್ ಮಾಡ್ತಾರೆ ಅಂತಕ್ಕಂಥದ್ದು ನೋಡಿದ್ರೆ ಕೆ ಎಸ್ ಟಾಪರ್ಸ್ ಇರ್ತಾರೆ ಐ ಎಸ್ ಆ್ಯಂಡ್ ಕೆ ಎಸ್ ಇಂಟ್ರೂ ಅಟೆಂಡ್ ಮಾಡಿದಂಥ ಕ್ಯಾಂಡಿಡೇಟ್ಸ್ ಇರ್ತಾರೆ ಎಕ್ಸ್ಪೀರಿಯನ್ಸ್ಡ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇಲ್ಲಿ ನಿಮಗೆ ಟ್ರೈನ್ ಮಾಡ್ತಾರೆ ಪ್ರಿಪೇರ್ ವಿತ್ ಟಾಪ್ ಎಜುಕೇಟರ್ಸ್ ಇವರ ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ನೋಡ್ಬೋದು ತದನಂತರದಲ್ಲಿ ಇಲ್ಲಿ ಮುಖ್ಯವಾದಂಥ ವಿಷಯಕ್ಕೆ ಬರೋದಾದರೆ ಸ್ಟಡಿ ಫ್ರಮ್ ಹೋಮ್ ಮನೆಯಲ್ಲೇ ಕುಳಿತುಕೊಂಡು ಅಧ್ಯಯನವನ್ನು ಮಾಡ್ಬೋದು ಯಾಕಂದರೆ ಕೊರೋನಾ ಎಲ್ಲೆಡೆ ಇದೆ ಸುಮಾರು ಒಂದರಿಂದ ಎರಡು ತಿಂಗಳ ಕಾಲ ಇನ್ನೂ ಏನಂದರೆ ಈ ಎಫೆಕ್ಟ್ ಇರುತ್ತೆ ಅಂತಕ್ಕಂಥದ್ದು ಪರ್ ಡೇ ಹದಿನೆಂಟು ರೂಪಾಯಿಗಳ ಒಂದು ಖರ್ಚನ್ನು ನೀವು ಭವಿಷ್ಯದ ಸಲುವಾಗಿ ನೀವು ಮಾಡ್ಬೋದಾಗಿದೆ ಅಂತಕ್ಕಂಥದ್ದು ಒಂದು ಬಾರಿ ಹಣವನ್ನು ಕಟ್ಟಿ ನೀವು ಜೀವನ ಪರ್ಯಂತ ನಿಮ್ಮ ಭವಿಷ್ಯಕ್ಕೆ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸ್ಕೊಳ್ಬೋದಾಗಿದೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ಇಲ್ಲಿ ನೇರವಾಗಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಬೋದು ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಸ್ಪೆಷಲ್ ಕ್ಲಾಸಸ್ ಇರುತ್ತೆ ವ್ಯವಸ್ಥಿತವಾದಂಥ ವಿನೂತನವಾಗಿ ವಿನ್ಯಾಸಗೊಳಿಸಿದಂಥ ಕ್ಲಾಸಸ್ಸಲ್ಲಿ ಕೊಡಲಾಗುತ್ತೆ ಅಂತಕ್ಕಂಥದ್ದು ಇ ಎಮ್ ಐ ಪೇಮೆಂಟ್ ಆಪ್ಷನ್ಸ್ ಕೂಡ ಇಲ್ಲಿ ಇರತ್ತೆ ಈಸಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತ ಇರುತ್ತೆ ನಿಮಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಆಯ್ಕೆ ಮಾಡಿಕೊಂಡು ಈಗಲೇ ಹೋಗಿ ಭಾರತದ ಅತಿ ದೊಡ್ಡ ಒಂದು ಕಲಿಕಾ ವೇದಿಕೆಯಾದಂಥ ಅನ್ಅಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಈ ಒಂದು ಫಸ್ಟ್ ಫೇಸನ್ನು ಈ ರೀತಿಯಾಗಿ ನೋಡ್ಬೋದು ತದನಂತರದಲ್ಲಿ ಇಲ್ಲಿ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಒನ್ ಮಂತ್ ಆ್ಯಂಡ್ ಟ್ವೆಲ್ ಮಂತ್ಸ್ ಕೋರ್ಸಸ್ಗಳನ್ನ ನೋಡ್ಬೋದು ಯಾವ ರೀತಿಯಾಗಿ ಅಧಿಕ ಒಂದು ಕೋರ್ಸಸ್ನ ಆಯ್ಕೆ ಮಾಡ್ತೀರ ವ್ಯಾಡಿಟಿಯನ್ನು ಗಮನದಲ್ಲಿಟ್ಟುಕೊಂಡು ನಿಮಗೆ ಫೀಸ್ ಕೂಡ ಏನಾಗುತ್ತೆ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ ಹನ್ನೆರಡು ತಿಂಗಳಿಗೆ ಕೇವಲ ಐದುನೂರ ಎಂಬತ್ತ್ಮೂರು ಅದ್ರ ಜೊತೆಗೆ ಇನ್ನೊಂದು ಆಫರ್ ಇಲ್ಲಿ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು ಅದು ಐ ಎಮ್ ಎಮ್ ಎಸ್ ಎ ಬಿ ಈ ಒಂದು ರೆಫರಲ್ ಕೋಡನ್ನು ಬಳಸಿದ್ದೆ ಆದರೆ ಟೆನ್ ಪರ್ಸೆಂಟ್ ಅಂದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ನೀವು ನೋಡ್ಬೋದು ಇನ್ನು ಮುಂದಿನದಾಗಿ ನೇರವಾಗಿ ಈ ವಿಷಯಕ್ಕೆ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ನಮ್ಮ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ ನನ್ನ ಹೆಸರು ಮಿಸ್ಟ್ರಿ ಮಾಂಸ ಮುಲ್ತಾನಿ ಅಂತ ಹೇಳಿ ನನ್ನ ಶೈಕ್ಷಣಿಕ ವಿದ್ಯಾರ್ಥಿ ಡಿ ಎಡ್ ಬಿ ಎಡ್ ಎಮ್ ಎ ಆಗಿದೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆ ಮೂರು ಬಾರಿ ತೆರ್ಗಡೆಯನ್ನು ಗೊಳಿಸಿದ್ದೇನೆ ತದನಂತರದಲ್ಲಿ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆಯನ್ನು ಎರಡು ಬಾರಿ ಗೊಳಿಸಿದ್ದೇನೆ ಇನ್ನು ಕರ್ನಾಟಕ ಪೊಲೀಸ್ ಇಲಾಖೆ ನಡೆಸ್ತಕ್ಕಂಥ ಸಿವಿಲ್ ಮತ್ತು ಡಿ ಆರ್ ಪರೀಕ್ಷೆಯಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ತಲಾ ಒಂದು ಬಾರಿ ತೆರ್ಗಡೆಯನ್ನು ಹೊಂದಿದ್ದೇನೆ ತದನಂತರದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂಥ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಕಲಬುರಗಿ ಮತ್ತು ಚಿಕ್ಕೋಡಿ ಜಿಲ್ಲೆಗೆ ಅರ್ಹತ ಅಂಕವನ್ನು ಪಡೆದಿದ್ದೆ ಕಲಬುರಗಿಯಲ್ಲಿ ಸೆವೆಂಟಿ ಸೆವೆನ್ ಪಾಯಿಂಟ್ ಫೋರ್ ಒನ್ ಆಗಿತ್ತು ನಂತರದಲ್ಲಿ ಚಿಕ್ಕೋಡಿಯಲ್ಲಿ ಸೆವೆಂಟಿ ಫೋರ್ ಪಾಯಿಂಟ್ ಒನ್ ಫೋರ್ ಆಗಿತ್ತು ಅಂತಕ್ಕಂಥದ್ದು ಕೊನೆಯದಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಳ್ಳಾರಿ ಜಿಲ್ಲೆಗೆ ಅರಹನ ಅಂಕವನ್ನು ಪಡೆದಂಥ ಅನುಭವ ನನಗಿದೆ ಅಂತಕ್ಕಂಥದ್ದು ನೇರವಾಗಿ ವಿಷಯಕ್ಕೆ ಹೋಗೋಣ ಈ ಒಂದು ಸಂಚಿಕೆಯಲ್ಲಿ ನಾವು ಕರ್ನಾಟಕ ಲೋಕಸೇವಾ ಆಯೋಗದ ಒಂದು ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂಥ ಬಹು ನಿರೀಕ್ಷಿತ ಮಾದರಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಿಮಗಾಗಿ ತರ್ತಾ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಸ್ನೇಹಿತರೆ ಆ ಪ್ರಶ್ನೆ ಈ ರೀತಿಯಾಗಿದೆ ಯು ಎಸ್ ವಾಯುಮಾನ ನಿಯಂತ್ರಕವು ಯು ಎಸ್ ವಾಯುಮಾನ ನಿಯಂತ್ರಕವು ಅಮೆರಿಕದ ವಿಮಾನಯಾನ ಸಂಸ್ಥೆಗಳನ್ನು ಯಾವ ರಾಷ್ಟ್ರದ ವಾಯು ಪ್ರದೇಶದಲ್ಲಿ ಕಾರ್ಯನಿರ್ವಹಿಸದಂತೆ ಎಚ್ಚರಿಸಿದೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಇಲ್ಲಿ ನಿಮ್ಮ ಪಾಕಿಸ್ತಾನ ರಷ್ಯಾ ಉಕ್ರೇನ್ ಮತ್ತು ಚೀನಾ ಅಂತಕ್ಕಂಥದ್ದು ಹಾಗಾದರೆ ಸರಿಯಾದ ಉತ್ತರ ಯಾವುದು ಎಸ್ ನೇತ್ರ ನಿಮ್ಮ ಉತ್ತರ ಸರಿಯಾಗಿದೆ ಅದು ಪಾಕಿಸ್ತಾನ ಆಪ್ಷನ್ ಎ ಯು ಎಸ್ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರೆ ಎಫ್ ಎ ಎ ಅಂತಕ್ಕಂಥದ್ದು ಯು ಎಸ್ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ಅಮೇರಿಕಾದ ವಿಮಾನಯಾನ ಸಂಸ್ಥೆಗಳಿಗೆ ಮತ್ತು ಪಾಕಿಸ್ತಾನದ ವಾಯು ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅವರ ಪೈಲಟ್ಗಳಿಗೆ ಎಚ್ಚರಿಕೆ ನೀಡಿದ್ದು ಹೆಚ್ಚಿನ ಭಯೋತ್ಪಾದಕ ಅಥವಾ ಉಗ್ರಗಾಮಿಗಳ ಚಟುವಟಿಕೆಯಿಂದ ಅಪಾಯವಿದೆ ಅಂತಕ್ಕಂಥದ್ದನ್ನು ಸೂಚನೆ ಕೊಡಲಾಗಿದೆ ಮುಂದಿನ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ರೀತಿಯಾಗಿದೆ ವಿಶ್ವದ ಅತಿ ಎತ್ತರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆಯನ್ನು ಯಾವ ರಾಜ್ಯ ಸರ್ಕಾರ ಅನಾವರಣಗೊಳಿಸಿದೆ ಪ್ರಶ್ನೆ ವಿಶ್ವದ ಎರಡನೇ ಅತಿ ಎತ್ತರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆಯನ್ನು ಯಾವ ರಾಜ್ಯ ಸರ್ಕಾರ ಅನಾವರಣಗೊಳಿಸಿದೆ ನಿಮ್ಮ ಆಯ್ಕೆಗಳು ಮಧ್ಯಪ್ರದೇಶ ನಂತರದಲ್ಲಿ ಜಾರ್ಖಂಡ್ ಗುಜರಾತ್ ಛತ್ತೀಸ್ಗಢ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನು ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳಿ ಕರೀತಾರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಂಥ ಸಂದರ್ಭದಲ್ಲಿ ಮೂರು ಸಂಸ್ಥಾನವನ್ನು ಹೊರತುಪಡಿಸಿ ಎಲ್ಲ ಸಂಸ್ಥಾನಗಳು ಭಾರತದ ಒಂದು ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ತವೆ ಅದರಲ್ಲಿ ಹೈದರಾಬಾದ್ ಜುನಾಗಢ್ ಮತ್ತು ಜಮ್ಮು ಕಾಶ್ಮೀರ್ ಈ ಸಂಸ್ಥಾನಗಳನ್ನ ಭಾರತದ ಒಕ್ಕೂಟಕ್ಕೆ ಸೇರಿಸುವ ಸಲುವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಗೃಹ ಮಂತ್ರಿಯಾಗಿದ್ದು ಪ್ರಮುಖ ಕಾರ್ಯವನ್ನು ನಿರ್ವಹಿಸಿದರು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಹೇಳಲಾಗತ್ತೆ ಇಲ್ಲಿ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ ಸಿ ಗುಜರಾತ್ ಸರಿಯಾದಂಥ ಉತ್ತರ ಯಾವುದು ಗುಜರಾತ್ ಅಂದರೆ ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಯಾರು ವಿಜಯ್ ರೂಪಾನಿ ಐವತ್ತು ಅಡಿ ಎತ್ತರ ಐವತ್ತು ಅಡಿ ಎತ್ತರ ಅದು ಎಪ್ಪತ್ತು ಸಾವಿರ ಕೆ ಜಿ ಎಷ್ಟು ಎಪ್ಪತ್ತು ಸಾವಿರ ಕೆ ಜಿ ತೂಕವಿರುವ ಸರ್ದಾರ್ ವಲ್ಲಭಾಯ್ ಪಟೇಲರ ಕಂಚಿನ ಪ್ರತಿಮೆಯನ್ನು ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತರಂದು ಅಹಮದಾಬಾದ್ನಲ್ಲಿ ಅನಾವರಣ ಗೊಳಿಸಿದರು ಅಂತಕ್ಕಂಥದ್ದು ಯಾವಾಗ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತು ಅನಾವರಣಗೊಳಿಸಲಾಯಿತು ಇದು ವಲ್ಲಭಾಯಿ ಪಟೇಲರ ವಿಶ್ವದ ಎರಡನೇ ಎತ್ತರದ ಪ್ರತಿಮೆ ಅಹಮದಾಬಾದ್ನ ವೈಷ್ಣೋದೇವಿ ವೃತ್ತದ ಬಳಿ ಇರುವ ಸರ್ದಾರ್ ಧಾಮ್ ಕ್ಯಾಂಪಸ್ನಲ್ಲಿ ಇದನ್ನು ಅನಾವರಣಗೊಳಿಸಲಾಗಿದೆ ಭಾರತದ ಅತಿ ಎತ್ತರದ ಸರ್ದಾರ್ ವಲ್ಲಭಾಯಿ ಅವರ ಪ್ರತಿಮೆ ಗುಜರಾತ್ನ ನರ್ಮದಾ ನದಿಯ ನರ್ಮದಾ ಜಿಲ್ಲೆಯ ಒಂದು ಕೆವಾಡಿಯಾದಲ್ಲಿರುವ ಏಕತೆಯ ಪ್ರತಿಮೆಯಾಗಿದೆ ಎಲ್ಲಿ ಕಂಡು ಬರುತ್ತೆ ಗುಜರಾತ್ನ ನರ್ಮದಾ ಜಿಲ್ಲೆಯ ಕೇವಾಡಿಯಾದಲ್ಲಿರುವ ಒಂದು ಏಕತೆಯ ಪ್ರತಿಮೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶೈಕ್ಷಣಿಕ ಕೇಂದ್ರವಾಗಿ ಪರಿವರ್ತಿಸಲು ಯಾವ ರಾಜ್ಯವು ಅಧ್ಯಯನ ಅಭಿಯಾನವನ್ನು ಪ್ರಾರಂಭಿಸಿದೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶೈಕ್ಷಣಿಕ ಕೇಂದ್ರವಾಗಿ ಪರಿವರ್ತಿಸಲು ಯಾವ ರಾಜ್ಯವು ಅಧ್ಯಯನ ಅಭಿಯಾನವನ್ನು ಆರಂಭಿಸಿದೆ ನಿಮ್ಮ ಆಯ್ಕೆಗಳು ಗುಜರಾತ ರಾಜಸ್ಥಾನ ಮಧ್ಯಪ್ರದೇಶ ತೆಲಂಗಾಣ ಯಾವುದು ನಿಮ್ಮ ಉತ್ತರ ಸರಿಯಾಗಿದೆ ಸ್ನೇಹಿತರ ಇಲ್ಲಿ ಸರಿ ಉತ್ತರ ಗುಜರಾತ್ ಆಪ್ಷನ್ ಎ ಗುಜರಾತ್ ರಾಜ್ಯವನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶೈಕ್ಷಣಿಕ ಕೇಂದ್ರವನ್ನಾಗಿ ಮಾಡಲು ಗುಜರಾತ್ ಶಿಕ್ಷಣ ಇಲಾಖೆ ಸ್ಟಡಿ ಇನ್ ಗುಜರಾತ್ ನೆನ್ಬಿಟ್ಕೊಳ್ಳಿ ಸ್ಟಡಿ ಇನ್ ಗುಜರಾತ್ ಸ್ಟಡಿ ಇನ್ ಗುಜರಾತ್ ಅಭಿಯಾನವನ್ನು ಪ್ರಾರಂಭಿಸಿದೆ ಅರ್ಥ ಆಯ್ತಾ ಎಸ್ ಮುಂದಿನ ಪ್ರಶ್ನೆ ಭಾರತೀಯ ರೈಲ್ವೆ ಪ್ರಯಾಣಿಕರಿಗೆ ಯಾವ ಸಹಾಯವಾಣಿ ಸಂಖ್ಯೆಯನ್ನು ಪ್ರಾರಂಭಿಸಿದೆ ಭಾರತೀಯ ರೈಲ್ವೆ ಒಂದು ಪ್ರಯಾಣಿಕರಿಗೆ ಯಾವ ಸಹಾಯವಾಣಿ ಸಂಖ್ಯೆಯನ್ನು ಪ್ರಾರಂಭಿಸಿದೆ ಅಂತಕ್ಕಂಥದನ್ನು ಕೇಳಿದ್ದಾರೆ ನಿಮ್ಮ ಆಯ್ಕೆಗಳು ನೂರ ನಲವತ್ತು ನೂರ ಹದಿನೈದು ನೂರ ಇಪ್ಪತ್ತೈದು ನೂರ ಮೂವತ್ತೊಂಬತ್ತು ಉತ್ತರ ಯಾವುದು ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಸರಿಯಾದ ಉತ್ತರ ನೂರ ಮೂವತ್ತೊಂಬತ್ತು ಭಾರತೀಯ ರೈಲ್ವೆ ಪ್ರಯಾಣಿಕರು ತಮ್ಮ ರೈಲು ಪ್ರಯಾಣದ ಸಮಯದಲ್ಲಿ ತ್ವರಿತ ಕುಂದುಕೊರತೆ ಪರಿಹಾರ ಮತ್ತು ವಿಚಾರಣೆಗಾಗಿ ಸಂಯೋಜಿತ ಸಹಾಯವಾಣಿ ಸಂಖ್ಯೆ ನೂರ ಮೂವತ್ತೊಂಬತ್ತನ್ನು ಪ್ರಾರಂಭಿಸಿದೆ ಹೊಸ ಸಂಖ್ಯೆ ಅಸ್ತಿತ್ವದಲ್ಲಿರುವ ಎಲ್ಲ ಸಹಾಯವಾಣಿ ಸಂಖ್ಯೆಗಳನ್ನು ಬದಲಾಯಿಸ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳತ್ತೆ ಮುಂದಿನ ಪ್ರಶ್ನೆ ಎಸ್ ಮುಂದಿನ ಪ್ರಶ್ನೆ ಯಾವ ರಾಜ್ಯ ಸರ್ಕಾರ ಸೈಬರ್ ಸೇಫ್ ವಿಮೆನ್ ಸೈಬರ್ ಸೇಫ್ ವಿಮೆನ್ ಉಪಕ್ರಮವನ್ನು ಪ್ರಾರಂಭಿಸಿದೆ ಅಂತಕ್ಕಂಥದ್ದನ್ನು ಕೇಳ್ತಾರೆ ಇಲ್ಲಿ ನಿಮ್ಮ ಆಯ್ಕೆಗಳು ತೆಲಂಗಾಣ ಮಹಾರಾಷ್ಟ್ರ ಗುಜರಾತ್ ಮತ್ತು ದೆಹಲಿ ನಿಮ್ಮ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಸರಿಯಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಮಹಾರಾಷ್ಟ್ರ ಸೈಬರ್ ಅಪರಾಧಗಳ ಬಗ್ಗೆ ಮಹಿಳೆಯರು ಮತ್ತು ಮಕ್ಕಳಿಗೆ ಶಿಕ್ಷಣ ನೀಡಲು ಮಹಾರಾಷ್ಟ್ರ ಸರ್ಕಾರ ರಾಜ್ಯಾದ್ಯಂತ ಯಾರಿಗೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಸೈಬರ್ ಸುರಕ್ಷತಾ ಮಹಿಳಾ ಅಭಿಯಾನವನ್ನು ಪ್ರಾರಂಭಿಸಿದೆ ಸೈಬರ್ ಸುರಕ್ಷತಾ ಮಹಿಳಾ ಅಭಿಯಾನ ಸೈಬರ್ ಸೇಫ್ ವಿಮೆನ್ ಉಪಕ್ರಮ ಅರ್ಥ ಆಯ್ತಾ ಎಸ್ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ನೂರ ಏಳನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ಸನ್ನು ಯಾವ ನಗರ ಆಯೋಜಿಸಿತು ನೂರ ಏಳನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ಸನ್ನು ಯಾವ ನಗರ ಆಯೋಜಿಸಿತು ನಿಮ್ಮ ಆಯ್ಕೆಗಳು ಹೈದರಾಬಾದ್ ಚೆನ್ನೈ ಕೋಲ್ಕತ್ತಾ ಬೆಂಗಳೂರು ಇಲ್ಲಿ ಸರಿ ಉತ್ತರ ಯಾವುದು ಎಸ್ ಸ್ನೇಹಿತರ ನಿಮ್ಮ ಉತ್ತರ ಸರಿಯಾಗದ ಇಲ್ಲಿ ಆಪ್ಷನ್ ಡಿ ಬೆಂಗಳೂರು ಸರಿಯಾಂಥ ಉತ್ತರ ನೂರ ಏಳನೆಯ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಎರಡು ಸಾವಿರದ ಇಪ್ಪತ್ತರ ಒಂದು ಜನವರಿ ಮೂರರಿಂದ ಏಳು ಕರ್ನಾಟಕದ ಬೆಂಗಳೂರಿನ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ನಡೀತದ ಈ ಸಮಾವೇಶವು ರೈತರು ಮತ್ತು ಟೆಕ್ ಡೆವಲಪರ್ಗಳ ನಡುವಿನ ಅಂತರವನ್ನು ಕಡಿಮೆ ಮಾಡ್ತಕ್ಕಂಥ ಗುರಿಯನ್ನು ಹೊಂದಿತ್ತು ಸೊ ಹೀಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಮುಂದಿನ ಪ್ರಶ್ನೆ ಭಾರತದ ಹೊಸ ಸೇನಾ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ ಭಾರತದ ಹೊಸ ಸೇನಾ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ ನಿಮ್ಮ ಆಯ್ಕೆಗಳು ಮನೋಜ್ ಮುಕುಂದ್ ನರ್ವಾಣೆ ಅನಿಲ್ ಕುಮಾರ್ ಸೂದ್ ದೇವೇಶ್ ಚಂದ್ರ ನಂತರದಲ್ಲಿ ಎಸ್ ಎಸ್ ಚಂದ್ರಶೇಖರ್ ಭಾರತದ ಹೊಸ ಸೇನಾ ಮುಖ್ಯಸ್ಥರಾಗಿ ಯಾರನ್ನು ನೇಮಿಸಲಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಎಸ್ ನಿಮ್ಮ ಆಯ್ಕೆ ಸರಿಯಾಗಿದೆ ಮನೋಜ್ ಮುಕುಂದ್ ನರ್ವಾನೆ ಭಾರತೀಯ ಸೇನೆಯ ಉಪ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಮನೋಜ್ ಮುಕುಂದ್ ನರ್ವಾನೆ ಅವರು ಭಾರತೀಯ ಸೇನೆಯ ಮುಂದಿನ ಮುಖ್ಯಸ್ಥರಾಗಿದ್ದಾರೆ ಅವರು ಈ ಹಿಂದೆದ್ದಂಥ ಬಿಪಿನ್ ರಾವತ್ ಅವರಿಂದ ತೆರವಾದ ಸ್ಥಾನವನ್ನು ತುಂಬಿದರು ನರ್ವಾನೆ ಅವರನ್ನು ಸಾವಿರದ ಒಂಬೈನೂರ ಎಂಬತ್ತರ ಜೂನ್ನಲ್ಲಿ ಸಿಕ್ಲೈಟ್ ಕಾಲಾಳುಪಡೆ ರೆಜಿಮೆಂಟ್ನಲ್ಲಿ ನಿಯೋಗಿಸಲಾಗಿತ್ತು ಅಂತಕ್ಕಂಥದನ್ನ ಇಲ್ಲಿ ನೋಡ್ಬೋದು ಮುಂದಿನ ಪ್ರಶ್ನೆ ಭಾರತದ ಮೊದಲ ರಕ್ಷಣಾ ಮುಖ್ಯಸ್ಥರಾಗಿ ಯಾರೂ ಅಧಿಕಾರ ವಹಿಸಿಕೊಂಡಿದ್ದಾರೆ ಭಾರತದ ಮೊದಲ ರಕ್ಷಣಾ ಮುಖ್ಯಸ್ಥರಾಗಿ ಯಾರೂ ಅಧಿಕಾರ ವಹಿಸಿಕೊಂಡಿದ್ದಾರೆ ಇಲ್ಲಿ ನಿಮ್ಮ ಆಯ್ಕೆಗಳು ಬ್ರಿಕ್ ಬಿಕ್ರಮ್ ಸಿಂಗ್ ಬಿಪಿನ್ ರಾವತ್ ವಿ ಕೆ ಸಿಂಗ್ ಮತ್ತು ದೀಪಕ್ ಕಪೂರ್ ಸರಿಯಾದಂಥ ಉತ್ತರ ಯಾವುದು ಎಸ್ ಸ್ನೇಹಿತರ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಸರಿಯಾದ ಉತ್ತರ ಬಿಪಿನ್ ರಾವತ್ ಜನರಲ್ ಬಿಪಿನ್ ರಾವತ್ ಅವರನ್ನು ಭಾರತದ ಮೊದಲ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಸಿ ಡಿ ಎಸ್ ಸಿ ಡಿ ಎಸ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಎಂದು ಹೆಸರಿಸಲಾಗಿದೆ ಅವರು ಕೇಂದ್ರ ರಕ್ಷಣಾ ಸಚಿವರ ಪ್ರಧಾನ ಮಿಲಿಟರಿ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಸೇನೆ ನೌಕಾಪಡೆ ಮತ್ತು ವಾಯುಪಡೆ ಸೇರಿದಂತೆ ಎಲ್ಲ ಮೂರು ಸಶಸ್ತ್ರ ಸೇವೆಗಳ ಆಡಳಿತದ ಜವಾಬ್ದಾರಿಯನ್ನು ಅವರು ವಹಿಸಿಕೊಳ್ಳಲಿದ್ದಾರೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಸ್ನೇಹಿತರ ಒಂಬತ್ತನೇ ಪ್ರಶ್ನೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಸುಸ್ತಿ ಸುಸ್ಥಿರ ಅಭಿವೃದ್ಧಿಯ ಗುರಿಗಳ ಸೂಚ್ಯಂಕದಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತಕ್ಕಂಥದ್ದು ನಿಮ್ಮ ಆಯ್ಕೆಗಳು ಒಡಿಶಾ ಕರ್ನಾಟಕ ಕೇರಳ ಮತ್ತು ಗೋವಾ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಎಸ್ ಸ್ನೇಹಿತರ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಸರಿಯ ಉತ್ತರ ಯಾವುದಂದರೆ ಕೇರಳ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಎಸ್ ಡಿ ಜಿ ಸೂಚಂಕದಲ್ಲಿ ಅಗ್ರಸ್ಥಾನದಲ್ಲಿದೆ ಇದನ್ನು ಇತ್ತೀಚೆಗೆ ಎನ್ ಐ ಟಿ ಐ ಎನ್ ಐ ಟಿ ಐ ಆಯೋಗ ಬಿಡುಗಡೆ ಮಾಡಿದೆ ಕೇಂದ್ರ ಪ್ರದೇಶಗಳ ಪಟ್ಟಿಯಲ್ಲಿ ಚಂಡೀಗಢ ಅಗ್ರಸ್ಥಾನದಲ್ಲಿದೆ ಜೆ ಮತ್ತು ಕೆ ಮತ್ತು ಲಡಾಖ್ ಸೂಚ್ಯಂಕದಲ್ಲೂ ಅಂದರೆ ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ ಸೂಚ್ಯಂಕದಲ್ಲಿ ಕೆಳಭಾಗದಲ್ಲಿವೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು ಮುಂದಿನ ಪ್ರಶ್ನೆ ಸ್ನೇಹಿತರ ಹತ್ತನೇ ಪ್ರಶ್ನೆ ಕೇಂದ್ರ ಸರ್ಕಾರದ ಇತ್ತೀಚಿನ ಸ್ವಚ್ಛ ಸಮೀಕ್ಷೆಯಲ್ಲಿ ಯಾವ ನಗರ ನಾಲ್ಕನೇ ಬಾರಿಗೆ ಸ್ವಚ್ಛ ಎಂದು ಆಯ್ಕೆಯಾಗಿದೆ ಈ ಪ್ರಶ್ನೆ ತುಂಬ ಬಾರಿ ಕೇಳಿದ್ದಾರೆ ಇದನ್ನು ಕೇಂದ್ರ ಸರ್ಕಾರದ ಇತ್ತೀಚಿನ ಸ್ವಚ್ಛ ಸಮೀಕ್ಷೆಯಲ್ಲಿ ಯಾವ ನಗರ ನಾಲ್ಕನೇ ಬಾರಿಗೆ ಸ್ವಚ್ಛ ಎಂದು ಆಯ್ಕೆಯಾಗಿದೆ ನಿಮ್ಮ ಆಯ್ಕೆಗಳು ಇಂದೋರ್ ಭೋಪಾಲ್ ಸೂರತ್ ರಾಜಕೋಟ್ ಸರಿ ಉತ್ತರ ಯಾವುದು ಎಸ್ ಇಲ್ಲಿ ಉತ್ತರ ಸರಿಯಾಗಿದೆ ಯಾವುದಂದರೆ ಆಪ್ಷನ್ ಎ ಇಂದೋರ್ ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ಮೂವತ್ತೊಂದರಂದು ಕೇಂದ್ರ ಸರ್ಕಾರ ಒಂದು ಪಠ್ಯನ ಬಿಡುಗಡೆ ಮಾಡ್ತದ ಸ್ವಚ್ಛತಾ ಸಮೀಕ್ಷೆಯಲ್ಲಿ ಸತತ ನಾಲ್ಕನೇ ಬಾರಿಗೆ ಎಂದೋರ್ ಭಾರತದ ಸ್ವಚ್ಛ ನಗರವೆಂದು ಆಯ್ಕೆಯಾಗಿದೆ ಮೊದಲ ತ್ರೈಮಾಸಿಕ ಫಲಿತಾಂಶಗಳಲ್ಲಿ ಈ ಭೋಪಾಲ ಎರಡನೇ ಸ್ಥಾನದಲ್ಲಿದೆ ಸೆಕೆಂಡ್ ಪ್ಲೇಸ್ ನಂತರದಲ್ಲಿ ಎರಡನೇ ತ್ರೈಮಾಸಿಕ ಫಲಿತಾಂಶಗಳಲ್ಲಿ ರಾಜ್ಕೋಟ್ ಏನಾಗಿದೆ ಅಂದರೆ ಎರಡನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ಎಸ್ ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಈ ರೀತಿಯಾಗಿದೆ ದೇಶದ ಅರಣ್ಯ ಪ್ರದೇಶದ ಅತ್ಯಧಿಕ ಬೆಳವಣಿಗೆಯಲ್ಲಿ ಇತ್ತೀಚೆಗೆ ಬಿಡುಗಡೆಯಾದ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಯಾವುದು ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ರಾಜ್ಯ ಪ್ರಥಮ ಸ್ಥಾನ ಗಳಿಸಿದೆ ದೇಶದ ಅರಣ್ಯ ಪ್ರದೇಶದ ಅತ್ಯಧಿಕ ಬೆಳವಣಿಗೆಯಲ್ಲಿ ಇತ್ತೀಚೆಗೆ ಬಿಡುಗಡೆಯಾದ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಟು ತೌಸಂಡ್ ನೈನ್ಟೀನ್ ಅಲ್ಲಿ ಯಾವ ರಾಜ್ಯ ಪ್ರಥಮ ಸ್ಥಾನ ಗಳಿಸಿದೆ ನಿಮ್ಮ ಆಯ್ಕೆಗಳು ಉತ್ತರ ಪ್ರದೇಶ ಜಾರ್ಖಂಡ ಕರ್ನಾಟಕ ಆಂಧ್ರ ಪ್ರದೇಶ ಎಸ್ ಇಲ್ಲಿ ಸರಿಯಾದ ಉತ್ತರ ಯಾವುದು ನಮ್ಮ ಹೆಮ್ಮೆ ನಮ್ಮ ರಾಜ್ಯ ಕರ್ನಾಟಕ ಭಾರತದ ಅರಣ್ಯ ವರದಿ ಎರಡು ಸಾವಿರದ ಹತ್ತೊಂಬತ್ತು ಅರಣ್ಯ ಪ್ರದೇಶ ಅತಿ ಬೆಳವಣಿಗೆಯೊಂದಿಗೆ ಮೂರು ರಾಜ್ಯಗಳ ಮಾಹಿತಿ ಕರ್ನಾಟಕ ಒಂದು ಸಾವಿರದ ಇಪ್ಪತ್ತೈದು ಕಿಲೋಮೀಟರ್ ಆಂಧ್ರ ಪ್ರದೇಶದ ಒಂಬತ್ತು ನೂರ ತೊಂಬತ್ತು ಕಿಲೋಮೀಟರ್ ಮತ್ತು ಕೇರಳ ಎಂಟುನೂರ ಇಪ್ಪತ್ತ್ಮೂರು ಕಿಲೋಮೀಟರ್ ಸ್ಥಾನವನ್ನು ಪಡೆದಿದೆ ಅಂತಕ್ಕಂಥದ್ದು ಎಸ್ ಮುಂದಿನ ಪ್ರಶ್ನೆ ಕ್ರೀಡಾ ವಿಭಾಗಕ್ಕೆ ಸಂಬಂಧಿಸಿದಾಗ ಯಾವ ವಿಶ್ವ ಮಹಿಳಾ ಚೆಸ್ ಆಟಗಾರ್ತಿ ಯಾವ ವಿಶ್ವ ಮಹಿಳಾ ಚೆಸ್ ಆಟಗಾರ್ತಿ ಇತ್ತೀಚೆಗೆ ವಿಶ್ವ ರ್ಯಾಪಿಡ್ ಚಾಂಪಿಯನ್ಶಿಪ್ನ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಪ್ರಶ್ನೆ ಯಾವ ವಿಶ್ವ ಮಹಿಳಾ ಚೆಸ್ ಚಾಂಪಿಯನ್ ಚೆಸ್ ಆಟಗಾರ್ತಿ ವಿಶ್ವ ರ್ಯಾಪಿಡ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಕೋಣೆರು ಹಂಪಿ ಪ್ರಜ್ಞಾ ವಾಜಪೇಯಿ ಅಂಕಿತಾ ಬಾಂಬ್ರಿ ನೂತನ ಅವಸ್ಥಿ ಇಲ್ಲಿ ಸರಿ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಕೋಣೆರು ಹಂಪಿ ಟ್ರೈ ಬೇಕರ್ ಸರಣಿ ಯಾವುದು ಟ್ರೈ ಬೇಕರ್ ಸರಣಿ ಇದನ್ನ ಆರ್ಮೆ ಗೋಂಟ್ ಅಂತ ಕರೀತಾರೆ ಆರ್ಮ್ ಗೆಡ್ಡೋನ್ ಆರ್ಮ್ ಗೆಡ್ಡೋನ್ ಅಂತ ಕರೀತಾರೆ ವಿಶ್ವ ರಾಪಿಡ್ ಒಂದು ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಚೀನಾದಲ್ಲಿ ಎಲ್ಲಿ ನಡೀತು ಚೀನಾ ಲೀ ಟಿಂಗ್ವಿಜ್ ಯಾರು ಲೀ ಟಿಂಗ್ಜಿ ಲೀ ಟಿಂಗ್ಜಿ ಅವರನ್ನು ಸೋಲಿಸುವ ಮೂಲಕ ಪ್ರಶಸ್ತಿಯನ್ನು ಗೆದ್ದರ ಯಾರು ಕೋಣೆರು ಹಂಪಿ ಕಣ್ಣೂರ ಹಂಪಿಗೆ ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಮೂರರಲ್ಲಿ ಯಾವುದಂದರೆ ಅರ್ಜುನ ಪ್ರಶಸ್ತಿ ಸಿಕ್ಕಿದೆ ಯಾವ ಪ್ರಶಸ್ತಿ ಅರ್ಜುನ ಪ್ರಶಸ್ತಿ ಅಷ್ಟೇ ಅಲ್ಲದೆ ಎರಡು ಸಾವಿರದ ಏಳರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ಪದ್ಮಶ್ರೀ ಪ್ರಶಸ್ತಿ ಕೋಣೆರೋ ಹಂಪಿ ಟ್ರೈ ಸರಣಿಯಲ್ಲಿ ಆರ್ಮಗೆ ಡೋನ್ ವಿಶ್ವ ರ್ಯಾಪಿಡ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಚೀನಾದ ಲೀ ಟಿಂಗ್ಜಿಯನ್ನು ಸೋಲಿಸುವ ಮೂಲಕ ಪ್ರಶಸ್ತಿಯನ್ನು ಗೆಲ್ತಾರೆ ಆಪ್ಷನ್ ಎ ಇಲ್ಲಿ ಸರಿ ಉತ್ತರ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಗೋಲ್ಡನ್ ಗ್ಲೋಬ್ ಗೋಲ್ಡನ್ ಗ್ಲೋಬ್ ಎರಡು ಸಾವಿರದ ಇಪ್ಪತ್ತು ಪ್ರಶಸ್ತಿಗಳಲ್ಲಿ ಡ್ರಾಮಾ ಒಂದು ವಿಭಾಗದಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಪಡೆದ ಚಿತ್ರ ಯಾವುದು ಗೋಲ್ಡನ್ ಗ್ಲೋಬ್ ಎರಡು ಸಾವಿರದ ಇಪ್ಪತ್ತು ಪ್ರಶಸ್ತಿಗಳಲ್ಲಿ ಡ್ರಾಮಾ ವಿಭಾಗದಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಪಡೆದ ಚಿತ್ರ ಯಾವುದು ನಿಮ್ಮ ಆಯ್ಕೆಗಳು ಒನ್ಸ್ ಆಫ್ ಅನ್ ಎ ಟೈಮ್ ಇನ್ ಹಾಲಿವುಡ್ ನಂತರದಲ್ಲಿ ಜೋಕರ್ ಚೇರ್ನೋಬಿಲ್ ನೈನ್ಟೀನ್ ಹಂಡ್ರೆಡ್ ಸೆವೆಂಟೀನ್ ಇಲ್ಲಿ ಸರಿಯಾದಂಥ ಉತ್ತರ ನೈನ್ಟೀನ್ ಹಂಡ್ರೆಡ್ ಸೆವೆಂಟೀನ್ ಯಾವುದು ಆಪ್ಷನ್ ಡಿ ನೈನ್ಟೀನ್ ಹಂಡ್ರೆಡ್ ಸೆವೆಂಟೀನ್ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಅಂದರೆ ನಾಟಕವನ್ನು ಸಾವಿರದ ಒಂಬೈನೂರ ಹದಿನೇಳಕ್ಕೆ ನೀಡಲಾಗಿದ್ದರೆ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಜೋಕರ್ ಇದು ಅತ್ಯುತ್ತಮ ನಟ ಅತ್ಯುತ್ತಮ ನಟ ಇನ್ನು ಜೋವಾಕಿನ್ ಫಿನಿಕ್ಸ್ ಅವರಿಗೆ ಅತ್ಯುತ್ತಮ ನಟ ಅಂತಕ್ಕಂಥದ್ದನ್ನು ನೀಡಲಾಗಿದೆ ತದನಂತರದಲ್ಲಿ ಮೊದಲ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯನ್ನು ಯಾವಾಗ ನೀಡಲಾಗಿತ್ತು ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ನೀಡಲಾಯಿತು ಈ ಬಾರಿ ಪ್ರಶಸ್ತಿ ಇದು ಎಷ್ಟೇದಂದರೆ ಎಪ್ಪತ್ತೇಳನೇ ಆವೃತ್ತಿಯಾಗಿದೆ ಇದು ಸೆವೆಂಟಿ ಸೆವೆನ್ ಆವೃತ್ತಿ ಯಾವುದು ಗೋಲ್ಡನ್ ಗ್ಲೋಬ್ ಯಾವುದು ಟ್ವೆಂಟಿ ಟ್ವೆಂಟಿ ಅಂತಕ್ಕಂಥದ್ದು ಎಪ್ಪತ್ತೇಳನೇ ಆವೃತ್ತಿಯಾಗಿದೆ ಈ ಒಂದು ಗೋಲ್ಡನ್ ಗ್ಲೋಬ್ ಅವಾರ್ಡ್ಸ್ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತನ್ನು ಜನವರಿ ಐದು ಎರಡು ಸಾವಿರದ ಇಪ್ಪತ್ತರಂದು ಕ್ಯಾಲಿಫೋರ್ನಿಯಾದ ಬೇವರ್ಲಿ ಹಿಲ್ಸ್ನ ಬೇವರ್ಲಿ ಹಿಲ್ಟನ್ ಹೋಟೆಲ್ನಲ್ಲಿ ಪ್ರದಾನ ಮಾಡಲಾಯಿತು ಯಾವುದು ಬೇವರ್ಲಿ ಒಂದು ಹೋಟೆಲ್ ಪ್ರದಾನ ಮಾಡಲಾಯಿತು ಅಂತಕ್ಕಂಥದ್ದು ಆಸ್ಕರ್ ಪ್ರಶಸ್ತಿಗಳಿಗೆ ಮುಂಚೆ ಪ್ರಕಟವಾಗುವ ಈ ಪ್ರಶಸ್ತಿಗಳು ಆಸ್ಕರ್ ಪ್ರಶಸ್ತಿಗಳ ಆಯ್ಕೆಯ ಮೇಲೆ ಮಹತ್ವದ ಪ್ರಭಾವವನ್ನು ಬೀರ್ತಾವೆ ಯಾವುದು ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಗಳು ಎಸ್ ಮುಂದಿನ ಪ್ರಶ್ನೆ ಅತ್ಯುತ್ತಮ ಟೆಲಿವಿಷನ್ ಸರಣಿ ಡ್ರಾಮಾ ವಿಭಾಗದಲ್ಲಿ ಗೋಲ್ಡನ್ ಗ್ಲೋಬ್ ಗೆದ್ದ ಸರಣಿ ಯಾವುದು ಅತ್ಯುತ್ತಮ ಟೆಲಿವಿಷನ್ ಸರಣಿ ಡ್ರಾಮಾ ವಿಭಾಗದಲ್ಲಿ ಗೋಲ್ಡನ್ ಗ್ಲೋಬ್ ಗೆದ್ದ ಸರಣಿ ಯಾವುದು ಇಲ್ಲಿ ನಿಮ್ಮ ಆಯ್ಕೆಗಳು ಬಿಗ್ ಲಿಟಲ್ ಲೈಸ್ ನಂತರದಲ್ಲಿ ದ ಕ್ರೌನ್ ನಂತರದಲ್ಲಿ ಸಕ್ಸೇಷನ್ ಮತ್ತು ಮಾರ್ನಿಂಗ್ ಶೋ ಎಸ್ ಸ್ನೇಹಿತರೆ ಹದಿನಾಲ್ಕನೇ ಪ್ರಶ್ನೆ ಅತ್ಯುತ್ತಮ ಟೆಲಿವಿಷನ್ ಸರಣಿ ಡ್ರಾಮಾ ವಿಭಾಗದಲ್ಲಿ ಗೋಲ್ಡನ್ ಗ್ಲೋಬ್ ಗೆದ್ದ ಸರಣಿ ಯಾವುದು ಅಂತ ಕೇಳಿದ್ದಾರೆ ನಿಮ್ಮ ಆಯ್ಕೆಗಳು ಬಿಗ್ ಲಿಟಲ್ ಲೈಸ್ ದ ಕ್ರೌನ್ ಸಕ್ಸೆಷನ್ ಮತ್ತು ಮಾರ್ನಿಂಗ್ ಶೋ ಅತ್ಯುತ್ತಮ ಟೆಲಿವಿಷನ್ ಸರಣಿ ಡ್ರಾಮಾ ವಿಭಾಗದಲ್ಲಿ ಗೋಲ್ಡನ್ ಗ್ಲೋಬ್ ಗೆದ್ದ ಸರಣಿ ಯಾವುದು ಎಸ್ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ ಸಿ ಸಕ್ಸೆಷನ್ ಉತ್ತರಾಧಿಕಾರಿ ಉತ್ತರಾಧಿಕಾರ ಬ್ರಿಟಿಷ್ ಅಮೇರಿಕನ್ ಹಾಸ್ಯ ನಾಟಕ ದೂರದರ್ಶನ ಸರಣಿಯು ಎರಡು ಸಾವಿರದ ಇಪ್ಪತ್ತರ ಅತ್ಯುತ್ತಮ ಟೆಲಿವಿಷನ್ ಸರಣಿ ನಾಟಕ ವಿಭಾಗದಲ್ಲಿ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಈ ಸರಣಿಯನ್ನು ಜೆಸ್ಸಿ ಆರ್ಮ್ ಸ್ಟ್ರಾಂಗ್ ರಚಿಸಿದ್ದಾರೆ ಯಾರು ಜೆಸ್ಸಿ ಆರ್ಮ್ ಸ್ಟ್ರಾಂಗ್ ಅವರು ಏನು ಮಾಡಿದ್ದಾರೆ ಅಂದರೆ ರಚನೆ ಮಾಡಿದ್ದಾರೆ ಎಸ್ ಮುಂದಿನ ಪ್ರಶ್ನೆ ಪದ್ಮ ವಿಭೂಷಣ ಪದ್ಮ ವಿಭೂಷಣ ಪ್ರಶಸ್ತಿ ಪುರಸ್ಕೃತ ಟಿ ಎಂ ಚತುರ್ವೇದಿ ಅವರು ಜನವರಿ ಐದು ಎರಡು ಸಾವಿರದ ಇಪ್ಪತ್ತರಂದು ತಮ್ಮ ತೊಂಬತ್ತನೇ ವಯಸ್ಸಿನಲ್ಲಿ ನಿಧನರಾದರು ಇವರು ಯಾವ ರಾಜ್ಯದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ ನಿಮ್ಮ ಆಯ್ಕೆಗಳು ತಮಿಳುನಾಡು ಮಹಾರಾಷ್ಟ್ರ ಕರ್ನಾಟಕ ಕೇರಳ ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಸ್ನೇಹಿತರಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕರ್ನಾಟಕ ಮಾಜಿ ಕರ್ನಾಟಕ ರಾಜ್ಯಪಾಲ ಟಿ ಎನ್ ಚತುರ್ವೇದಿ ಅವರು ಜನವರಿ ಆರು ಎರಡು ಸಾವಿರದ ಇಪ್ಪತ್ತು ಅಂದರೆ ಜನವರಿ ಐದನೇ ಒಂದು ಡೇಟ್ ಅಂತೇಳಿ ಕನ್ಸಿಡರ್ ಮಾಡಬೇಕು ತಮ್ಮ ತೊಂಬತ್ತನೇ ವಯಸ್ಸಿನಲ್ಲಿ ನಿಧನರಾಗ್ತಾರೆ ಇವರು ನಮ್ಮ ಭಾರತದ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಮತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರವರೆಗೆ ಭಾರತದ ಕಂಟ್ರೋಲರ್ ಮತ್ತು ಎಡಿಟರ್ ಜನರಲ್ ಆಗಿ ಸೇವೆ ಸಲ್ಲಿಸಿದ್ದರು ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಯಾವಾಗ ಇನ್ ನೈನ್ಟೀನ್ ನೈಂಟಿ ಪದ್ಮ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ ಯಾರಿಗೆ ಟಿ ಎಮ್ ಚತುರ್ವೇದಿ ಅವರಿಗೆ ಅರ್ಥ ಆಯ್ತಾ ಮುಂದಿನ ಪ್ರಶ್ನೆ ಪಶ್ಚಿಮ ಬಂಗಾಳ ಮದ್ರಸಾ ಸೇವಾ ಆಯೋಗ ಕಾಯ್ದೆಯನ್ನು ಯಾವ ನ್ಯಾಯಾಲಯವು ಎತ್ತಿ ಹಿಡಿದಿದೆ ಪಶ್ಚಿಮ ಬಂಗಾಳದ ಮದರಸಾ ಸೇವಾ ಆಯೋಗ ಕಾಯ್ದೆಯನ್ನು ಯಾವ ನ್ಯಾಯಾಲಯವು ಎತ್ತಿರುತ್ತದೆ ಕೋಲ್ಕತ್ತಾ ಹೈಕೋರ್ಟ್ ಎಚ್ ಸಿ ಮಾಡ್ಕೊಳ್ಳಿ ದೆಹಲಿ ಹೈಕೋರ್ಟ್ ನಂತರದಲ್ಲಿ ಮದ್ರಾಸ್ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಸರಿ ಉತ್ತರ ಯಾವುದು ಎಸ್ ನಿಮ್ಮ ಆಯ್ಕೆ ಸರಿಯಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಸುಪ್ರೀಂ ಕೋರ್ಟ್ ಯಾವುದು ಸುಪ್ರೀಂ ಕೋರ್ಟ್ ಆಪ್ಷನ್ ಡಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿದೆ ಅದನ್ನು ಕಡೆಗಣಿಸಿ ಎರಡು ಸಾವಿರದ ಇಪ್ಪತ್ತು ಜನವರಿ ಆರರಂದು ಪಶ್ಚಿಮ ಬಂಗಾಳ ಮದ್ರಸಾ ಸೇವಾ ಆಯೋಗ ಕಾಯ್ದೆ ಎರಡು ಸಾವಿರದ ಎಂಟನ್ನು ಎರಡು ಸಾವಿರದ ಎಂಟನ್ನು ಸುಪ್ರೀಂ ಕೋರ್ಟ್ ಎತ್ತಿರಿದಿದೆ ಇದು ರಾಜ್ಯದ ಮದ್ರಾಸಗಳಲ್ಲಿ ಶಿಕ್ಷಕರ ನೇಮಕಕ್ಕೆ ದಾರಿ ಮಾಡಿಕೊಡ್ತದೆ ಏನು ರಾಜ್ಯದ ಮದ್ರಾಸಗಳಲ್ಲಿ ಶಿಕ್ಷಕರ ನೇಮಕಕ್ಕೆ ದಾರಿ ಮಾಡತಕ್ಕಂಥ ಒಂದು ಕಾಯ್ದೆಯಾಗಿದೆ ಇದು ಮುಂದಿನ ಪ್ರಶ್ನೆ ಓವರ್ನಲ್ಲಿ ಆರು ಸಿಕ್ಸರ್ಗಳನ್ನು ಬಾರಿಸಿದ ವಿಶ್ವದ ಏಳನೇ ಬ್ಯಾಟ್ಸ್ಮನ್ ಯಾರು ಈಗಾಗಲೇ ಭಾರತದ ಒಬ್ಬ ಆಟಗಾರ ಏಳು ಒಂದು ಆರು ಸಿಕ್ಸರ್ಗಳನ್ನು ಬಾರಿಸಿದ್ರು ಅವರ ಹೆಸರು ಏನು ಅಂತಕ್ಕಂಥದ್ದು ಕಮೆಂಟ್ಸ್ ಮುಖಾಂತರ ತಿಳಿಸಿ ಓವರ್ನಲ್ಲಿ ಆರು ಸಿಕ್ಸರ್ಗಳನ್ನು ಬಾರಿಸಿದ ವಿಶ್ವದ ಏಳನೇ ಬ್ಯಾಟ್ಸ್ಮನ್ ಯಾರು ಅಂತ ಕೇಳಿದ್ದಾರೆ ಇಲ್ಲಿ ನಿಮ್ಮ ಆಯ್ಕೆಗಳು ಲಿಯೋ ಕಾರ್ಟರ್ ಆಪ್ಷನ್ ಬಿ ಜಾನ್ ಮರಿಸನ್ ಆಪ್ಷನ್ ಸಿ ಬೆರ್ರಿ ಹೆಡ್ಲಿ ಆಪ್ಷನ್ ಡಿ ಜೆ ಎಫ್ ಹೋವರ್ತ್ ಸರಿ ಉತ್ತರ ಯಾವುದು ಎಸ್ ನಿಮ್ಮ ಆಯ್ಕೆ ಸರಿಯಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಲಿಯೋ ಕಾರ್ಟರ್ ಆಪ್ಷನ್ ಎ ಹಾಗಾದರೆ ಇವರು ಯಾವ ದೇಶದ ಆಟಗಾರ ನ್ಯೂಜಿಲ್ಯಾಂಡ್ ಯಾವುದು ಆ ನ್ಯೂಜಿಲ್ಯಾಂಡ್ ದೇಶದ ಆಟಗಾರ ಲಿಯೋ ಕಾರ್ಟರ್ ಇತ್ತೀಚೆಗೆ ಒಂದು ಓವರ್ನಲ್ಲಿ ಆರು ಸಿಕ್ಸ್ ಬಾರಿಸಿದರು ಅವರು ಈ ಸಾಧನೆ ಮಾಡಿದಂತಹ ಏಳನೆಯ ಆಟಗಾರ ಏಳನೆಯ ಆಟಗಾರ ಇದಕ್ಕಿಂತ ಮುಂಚೆ ನಾವು ನೋಡೋದಾದರೆ ಯಾರು ಈ ಒಂದು ಸಿಕ್ಸರ್ಗಳನ್ನ ಸಿಡಿಸಿದ್ದಾರೆ ಅಂತಕ್ಕಂಥದ್ದು ಗ್ಯಾರಿ ಸೋಬರ್ಸ್ ಯಾರು ಗ್ಯಾರಿ ಸೋಬರ್ಸ್ ನಂತರದಲ್ಲಿ ರವಿ ಶಾಸ್ತ್ರಿ ನಂತರದಲ್ಲಿ ಯುವರಾಜ್ ಸಿಂಗ್ ನಂತರದಲ್ಲಿ ಹರ್ಷಲ್ ಗಿಬ್ಸ್ ವಿಕೆಟ್ ಕೀಪರ್ ಹರ್ಷಲ್ ಗಿಬ್ಸ್ ನಂತರದಲ್ಲಿ ರಾಸ್ ವಿಠಾಲಿ ನಂತರದಲ್ಲಿ ಹಜರತುಲ್ಲಾ ಅಂದರೆ ಒಟ್ಟಾರೆ ಕ್ರಿಕೆಟನ್ನು ಆಯ್ಕೆ ಮಾಡಬೇಕಾಗುತ್ತೆ ಇಲ್ಲಿ ಈ ಒಂದು ಆಟಗಾರರೆಲ್ಲರೂ ಕೂಡ ಅಂದರೆ ಆರು ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಬ್ರೈಲ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತಾರಾಷ್ಟ್ರೀಯ ಬ್ರೈಲ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಜೊತೆಗೆ ಈ ಒಂದು ಕುರುಡು ಜನರಿಗೆ ಒಂದು ಲಿಪಿಯನ್ನು ಬಳಕೆ ಮಾಡ್ತಾರೆ ಆ ಲಿಪಿ ಯಾವುದು ಅದನ್ನು ಕೂಡ ಇಲ್ಲಿ ತಿಳಿಸ್ಬೋದು ಇಲ್ಲಿ ಅಂತಾರಾಷ್ಟ್ರೀಯ ಬ್ರೈಲ್ ದಿನವನ್ನು ಯಾವಾಗ ಆಚರಣೆ ಮಾಡಲ್ಲ ಪ್ರತಿ ವರ್ಷ ನಾಲ್ಕನೇ ಜನವರಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ಕನೇ ಜನವರಿ ಆಚರಿಸಲಾಗ್ತದೆ ಈ ದಿನವನ್ನು ಯಾರಂದರೆ ಲೂಯಿಸ್ ಲೂಯಿಸ್ ಬ್ರೈಲ್ ಅವರ ಜನ್ಮದಿನದಂದು ಆಚರಿಸಲಾಗತ್ತೆ ವಿಶ್ವಸಂಸ್ಥೆಯ ಪ್ರಕಾರ ಜಗತ್ತಿನಲ್ಲಿ ಸುಮಾರು ಮೂವತ್ತೊಂಬತ್ತು ಮಿಲಿಯನ್ ಜನರು ಅಂದರಿದ್ದಾರೆ ಮೂವತ್ತೊಂಬತ್ತು ಮಿಲಿಯನ್ ಅಂದರೆ ತುಂಬ ಜಾಸ್ತಿ ಆಯಿತು ಮೂವತ್ತೊಂಬತ್ತು ಮಿಲಿಯನ್ ಜನರು ಅಂದರೆ ಅಂದರಿದ್ದಾರೆ ಇವರೊಂದು ಲಿಪಿಯನ್ನು ಬಳಸ್ತಾರೆ ಆ ಲಿಪಿ ಯಾವುದು ಇವರ ಮೇಲೆ ಇವು ಈಗ ಇವತ್ತು ಬರ್ತಾ ಇರ್ತಕ್ಕಂಥದ್ದು ಎರಡನೇ ಪ್ರಶ್ನೆ ಇದು ಇನ್ನು ಇನ್ನೊಂದು ಪ್ರಶ್ನೆ ಯಾವ ದೇಶವು ಇತ್ತೀಚೆಗೆ ಉಮರೋ ಸಿಸ್ಸಕು ಏನು ಉಮರೋ ಸಿಸ್ಸಕು ಅವರನ್ನು ಹೊಸ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆ ನಿಮ್ಮ ಆಯ್ಕೆಗಳು ಗಣ ನಂತರದಲ್ಲಿ ಇಂಡೋನೇಷ್ಯಾ ನೈಜೀರಿಯಾ ಮತ್ತು ಗಿನಿಯಾ ಬಿಸ್ಸೌ ಎಸ್ ಸರಿ ಉತ್ತರ ಯಾವುದು ಎಸ್ ನಿಮ್ಮ ಆಯ್ಕೆ ಸರಿಯಾಗಿದೆ ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಗಿನಿಯಾ ಬಿಸ್ಸೌ ಮಾಜಿ ಪ್ರಧಾನಿ ಮತ್ತು ಮಿಲಿಟರಿ ಉಮಾರೋ ಸಿಸ್ಸಕು ಉಮರೋ ಸಿಸ್ಸಕು ಅಥವಾ ಉಮಾರೋ ಸಿಸ್ಸಕು ಅವರು ಇತ್ತೀಚೆಗೆ ಗಿನಿಯಾ ಬಿಸ್ಸೌ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಜೋಸ್ ಮಾರಿಯೋ ವಾಜ್ ಅವರ ಬದಲಿಗೆ ಯಾರ ಬದಲಿಗೆ ಜೋಸ್ ಮಾರಿಯೋ ವಾಜ್ ಅವರ ಬದಲಿಗೆ ಅವರು ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮೂರು ಪಾಯಿಂಟ್ ಐದು ಐದು ರಷ್ಟು ಮತಗಳನ್ನು ಗಳಿಸಿದರು ಎಸ್ ಮುಂದಿನ ಪ್ರಶ್ನೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಸಬರಿಮಲಾ ಒಂದು ತೀರ್ಪನ್ನು ಮರುಪರಿಶೀಲಿಸುವಂತೆ ಮರು ಪರಿಶೀಲಿಸುವಂತೆ ಕೋರಿರುವ ಮನವಿಯನ್ನು ಆಲಿಸಲು ರಚಿಸಲಾದ ಸಂವಿಧಾನ ಪೀಠವು ಎಷ್ಟು ನ್ಯಾಯಾಧೀಶರನ್ನು ಒಳಗೊಂಡಿರುತ್ತದೆ ಸುಪ್ರೀಂ ಕೋರ್ಟ್ ಸಬರಿಮಲಾ ತೀರ್ಪನ್ನು ಮರುಪರಿಶೀಲಿಸುವಂತೆ ಕೋರಿರುವ ಮನವಿಯನ್ನು ಆಲಿಸಲು ರಚಿಸಲಾದ ಸಂವಿಧಾನ ಪೀಠವು ಎಷ್ಟು ನ್ಯಾಯಾಧೀಶರನ್ನು ಒಳಗೊಂಡಿರುತ್ತದೆ ನಿಮ್ಮ ಆಯ್ಕೆಗಳು ಏಳು ನಂತರದಲ್ಲಿ ಎಂಟು ನಂತರದಲ್ಲಿ ಒಂಬತ್ತು ನಂತರದಲ್ಲಿ ಆರು ಸರಿ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಒಂಬತ್ತು ಮಲೆಯ ಒಂದು ವಿಷಯದ ಬಗ್ಗೆ ತನ್ನ ಹಿಂದಿನ ತೀರ್ಪನ್ನು ಮರುಪರಿಶೀಲಿಸುವಂತೆ ಕೋರಿ ಮನವಿಗಳನ್ನು ಆಲಿಸುವುದರ ಸಲುವಾಗಿ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂದರೆ ಒಂಬತ್ತು ನ್ಯಾಯಾಧೀಶರ ಪೀಠವನ್ನು ರಚಿಸಿದೆ ಜನವರಿ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತರಿಂದ ನ್ಯಾಯಪೀಠ ಎಲ್ಲ ಪರಿಶೀಲನಾ ಅರ್ಜಿಗಳನ್ನು ತೆಗೆದುಕೊಂಡಿದೆ ಅಂತಕ್ಕಂಥದನ್ನು ಇಲ್ಲಿ ಹೇಳಲಾಗತ್ತೆ ಎಸ್ ಮುಂದಿನ ಪ್ರಶ್ನೆ ಮುಂದಿನ ಭಾಗದಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ ಇಲ್ಲಿವರೆಗೆ ಇಪ್ಪತ್ತು ಪ್ರಶ್ನೆಗಳನ್ನು ವಿವರಣಾತ್ಮಕವಾಗಿ ಚರ್ಚೆ ಮಾಡ್ತಾ ಬಂದಿದ್ದೇವೆ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ವಿಡಿಯೋ ಅತ್ಯಂತ ಸಹಾಯಕಾರಿಯಾಗಿದೆ ಅಂತಕ್ಕಂಥದ್ದು ಯಾಕಂದರೆ ಪ್ರಚುಲಿತ ವಿದ್ಯಮಾನಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ ಒಂದು ಪ್ರತ್ಯೇಕ ಒಂದು ಪತ್ರಿಕೆಯನ್ನು ಪ್ರಸುಲಿತ ವಿದ್ಯಮಾನಗಳಿಗೆ ಮೀಸಲಿಡಲಾಗತ್ತೆ ಸಂವಿಧಾನ ಹಿಡ್ಕೊಂಡು ಸಾಮಾನ್ಯಜ್ಞಾನ ಹಿಡ್ಕೊಂಡು ವಿಜ್ಞಾನ ಹಿಡ್ಕೊಂಡು ಜೊತೆಗೆ ಕ್ರೀಡಾ ವಿಭಾಗ ಹಿಡ್ಕೊಂಡು ಎಲ್ಲ ಅಂಶಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಈ ರೀತಿಯಾದಂಥ ಒಂದು ಪ್ರಶ್ನೆಗಳ ಒಂದು ಸೀರೀಸ್ ಏನತ್ತೆ ಪ್ರಚುಲಿತ ಒಂದು ವಿದ್ಯಮಾನಗಳ ಸೀರೀಸ್ ಆಗಿ ನಾನು ಕೊಡ್ತಾ ಹೋಗ್ತಾಯಿದ್ದೀನಿ ಸೊ ಯಾವೆಲ್ಲ ಅಭ್ಯರ್ಥಿಗಳಿಗೆ ಈ ಸೀರೀಸ್ ಆಗ್ತಾ ಇದೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ ಜೊತೆಗೆ ಮೊದಲೇ ಬಾರಿಗೆ ಚಾನಲ್ನ ವೀಕ್ಷಿಸ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡ್ತಾ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಅಕಾಡೆಮಿ ಪ್ಲಸ್ ಮೆಂಬರ್ಶಿಪ್ಪನ್ನು ಪಡ್ಕೊಂಡ್ರೆ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಅಧ್ಯಯನವನ್ನು ಸರಾಗವಾಗಿ ನಡೆಸ್ಬೋದಾಗಿದೆ ಅಂತಕ್ಕಂಥದ್ದು ಜೊತೆಗೆ ಎಜುಕೇಟ್ಸ್ ಎಜುಕೇಟ್ಸ್ಕೊಡ್ತಕ್ಕಂಥ ನೋಟ್ಸ್ಗಳನ್ನ ಕೂಡ ನೀವು ಪಡ್ಕೊಂಡು ನಿಮ್ಮ ಒಂದು ಪರೀಕ್ಷಾ ತಯಾರಿಯನ್ನು ಯಶಸ್ವಿಯಾಗಿ ನಡೆಸ್ಬೋದಾಗಿದೆ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ದಿನ ಶುಭವಾಗಿರಲಿ